ಮನಸ್ಸಿದ್ದರೆ ಎಂತಹ ಕಠಿಣವಾದ ಕೆಲಸವೂ ಸಾಧ್ಯ ಎಂಬುದನ್ನು ಬರಪೀಡಿತ ಜಿಲ್ಲೆ ಎಂದೇ ಹೆಸರಾಗಿರುವ ಚಿಕ್ಕಬಳ್ಳಾಪುರದ ಕುಪ್ಪಳ್ಳಿಯ ರೈತ ಮುನಿಯಪ್ಪ ಸಾಧಿಸಿ ಇತರರಿಗೆ ಮಾದರಿಯಾಗಿದ್ದಾರೆ. ನದಿ ನಾಲೆಗಳಿಲ್ಲದ 1,500 ಅಡಿ ಆಳ ಕೊಳವೆ ಬಾವಿ ಕೊರೆದರೂ ಇಲ್ಲಿ ನೀರು ಸಿಗುವುದು ಕಷ್ಟ. ಕುಡಿಯುವ ನೀರಿಗೂ ಆಹಾಕಾರವಿರುವ ಈ ನೆಲದಲ್ಲಿ ಕೃಷಿಯಲ್ಲಿಯೇ ಬದುಕು ಕಟ್ಟಿಕೊಳ್ಳುತ್ತೇನೆ ಎಂದು ಛಲಬಿಡದೆ ಸಾಧನೆ ಮೆರೆದಿದ್ದಾರೆ ರೈತ ಮುನಿಯಪ್ಪ. ಮನೆಯಲ್ಲಿ ಬಳಸಿದ ನೀರು ಚರಂಡಿ ಸೇರಲು ಬಿಡದೆ ಅದನ್ನು ಸದ್ಬಳಕೆ ಮಾಡಿಕೊಳ್ಳುವ ಮೂಲಕ ಇಪ್ಪು ನೇರಳೆ ಸೊಪ್ಪು ಬೆಳೆದು ಯಶಸ್ವಿಯಾಗಿದ್ದಾರೆ. ಕಳೆದ 3 ವರ್ಷಗಳ ಹಿಂದೆ ರೈತ ಮುನಿಯಪ್ಪ ಅವರು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ತಮ್ಮ 3.25 ಎಕರೆ ಖುಷ್ಕಿ ಜಮೀನಿನಲ್ಲಿ ಮರಗಡ್ಡಿ ಮೂಲಕ 330 ಇಪ್ಪು ನೇರಳೆ ಸೊಪ್ಪಿನ ಗಿಡಗಳನ್ನು ಬೆಳೆಸಿದ್ದಾರೆ. ಪ್ರತಿನಿತ್ಯ ಅವರು ಬೆಳಗ್ಗೆ ಮತ್ತು ಸಂಜೆ ತಮ್ಮ ದ್ವಿಚಕ್ರ ವಾಹನದಲ್ಲಿ 20 ಲೀಟರ್ ಬಳಕೆಯಾದ ನೀರನ್ನು ಮನೆಯಿಂದ ತಂದು ಬಾಟಲಿಗೆ ತುಂಬುವುದರಿಂದ ಇಪ್ಪು ನೇರಳೆ ಸೊಪ್ಪು ಮಳೆ ಇಲ್ಲದಿದ್ದರೂ ಸಂಪಾಗಿ ಬೆಳೆದು ನಿಂತಿದೆ. 2-3 ತಿಂಗಳಿಗೊಮ್ಮೆ ಇಪ್ಪು ನೇರಳೆ ಸೊಪ್ಪು ಮಾರಾಟ ಮಾಡಿ ಪ್ರತಿ ಬಾರಿ 2,000-4,000 ರೂಪಾಯಿ ಆದಾಯ ಗಳಿಸುತ್ತಿದ್ದಾರೆ. ಮೊದಲು ಟ್ಯಾಂಕರ್ ಮೂಲಕ ಇಪ್ಪು ನೇರಳೆ ಗಿಡಗಳಿಗೆ ನೀರುಣಿಸುತ್ತಿದ್ದೆ, ಆದರೆ ಇದರಿಂದ ನೀರಿಗಾಗಿ ಸಾಕಷ್ಟು ಖರ್ಚಾಗುತ್ತಿತ್ತು. ಇದಕ್ಕೆ ಉಪಾಯ ಕಂಡುಕೊಂಡು ಕಸದಿಂದ ರಸವೆಂಬಂತೆ ಮನೆಯಲ್ಲಿ ಪಾತ್ರೆ ತೊಳೆದ ಬಟ್ಟೆ ಒಗೆದು ಬಳಸಿದ ನೀರನ್ನು ವ್ಯರ್ಥ ಮಾಡದೆ ಪ್ಲಾಸ್ಟಿಕ್ ಬಾಟಲಿಗೆ ತುಂಬಿಸಿ ಹನಿ ಹನಿ ನೀರಿನಿಂದ ಇಪ್ಪು ನೇರಳೆ ಸೊಪ್ಪು ಬೆಳೆಯುವ ಕಾಯಕಕ್ಕೆ ಮುಂದಾಗಿರುವುದಾಗಿ ರೈತ ಮುನಿಯಪ್ಪ ಹೇಳುತ್ತಾರೆ. ನಮ್ಮ ಹೆಸರು ಮುನಿಯಪ್ಪ ಅಂತ, ಕುಪ್ಪಳ್ಳಿ, ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು ಕುಪ್ಪಳ್ಳಿ. ಇದರಲ್ಲಿ ನಮ್ಮದು 3.25 ಎಕರೆ ಜಮೀನಿದೆ. ಇದು ರೇಷ್ಮೆ ಇಲಾಖೆಯವರು ಬಂದು ನೀವು 10 ಅಡಿ 10 ಅಡಿ ಮರಕಡ್ಡಿ ಮಾಡಿ ಅಂತ 3 ವರ್ಷ ಆಯಿತು ಕಡ್ಡಿ ಮಾಡಿ. ಕಡ್ಡಿ ಮಾಡಿ ಬೇಕಾದಷ್ಟು ನೀರು ಮೊದಲು ಸಿಗ್ತಾಯಿತ್ತು, ಅದರಲ್ಲಿ ಇಂಪ್ರೂವ್ ಮಾಡಿ ಇವತ್ತು ನಾವು ಮಾಡ್ಕೊಂಬಂದ್ರಿ. ನೀರು ಸಿಗ್ತಾಯಿತ್ತು, ನೀರು ಕೊಡ್ತಾಯಿತ್ತು. ಈಗ ಇದು 3ನೇ ವರ್ಷ. 3ನೇ ವರ್ಷದಾಗ ನೀರದು ಟ್ಯಾಂಕರ್ ಅಭಾವ ಆಗೋಯಿತು. ಇವತ್ತು 1,500 ಅಡಿ ಕೊರೆದ್ರೂ ಬೋರ್ವೆಲ್ಲು ನೀರು ಸಿಗ್ತಾ ಇಲ್ಲ. ಇಲ್ಲಿ ಈ ಬೋರ್ವೆಲ್ಲು ಇದೇನಿಲ್ಲ, ನಾವು ಇದರಲ್ಲಿ ಹಾಕಿ ಖುಷ್ಕಿ ಜಮೀನಲ್ಲಿ ನಾವು ಬೆಳೀತಾ ಇರೋದು. ನೀರಿನ ಕೊರತೆ ಆಗಿರೋದಕ್ಕಾಗಿ ಇವತ್ತು ನೀರಿನ ವ್ಯವಸ್ಥೆ ಅಂತ ಮನೆಯೊಳಗೆ ವೇಸ್ಟ್ ನೀರು ಸಿಕ್ಕುತ್ತೆ. ಇಷ್ಟು ದಿನ ಅಳಗಳಾಗ 2 ವರ್ಷ ನಿಂಕ ಅಳದಲ್ಲಿಗ ನೀರು ಸಿಕ್ಕೋದು, ನೀರು ತಗೊಂಡು ಕೊಡ್ತಾಯಿದ್ರಿ. ಈಗೆಲ್ಲ ಬಾಟ್ಲ್ ಕಟ್ಟಿಬಿಟ್ಟು ಬಾಟ್ಲಲ್ಲಿ ಮನೆಯಾಗ ವೇಸ್ಟ್ ನೀರು ದಿನ ಕಡಿಮೆ ಅಂದರೂ ಕೂಡ ಒಂದು 20 ಲೀಟ್ರ್ ನಿಂಕ 40 ಲೀಟ್ರ್ ಸಿಗ್ತದೆ. ಅದು ಆಚೆ ಎಲ್ಲಿ ಒಡೆಯಲ್ಲ. ಆ ನೀರು ತಗೊಂಬಂದು ಎಲ್ಲ ಬಾಟ್ಲ್ ಎಲ್ಲ ಒಂದೊಂದು ದಿವ್ಸಕ್ಕೆ ಬೆಳಗ್ಗೆ 1-20 ಲೀಟ್ರು ಸಾಯಂಕಾಲ 1-20 ಲೀಟ್ರು ತೋಟಕ್ಕೆ ನಾವು ಬರಲೇಬೇಕಾಗ್ತದೆ. ಬಂದು ತೋಟದಲ್ಲಿ ಆ ಗಿಡಕ್ಕೂ ನಾವು ಬಾಟ್ಲು ಕಟ್ಟಿದ್ವಿ, ನೀರಾದರೂ ಕೊಟ್ಟು ಅದು ಸುರಿತಾ ಇರ್ತದೆ. ನಮ್ಗೆ ಮುಂದೆ ಬೆಳೆ ಮಳೆ ಬಂದರೂ ಕೂಡ ತೋಟ ಇಂಪ್ರೂವ್ಮೆಂಟ್ ಇರ್ತದೆ, ಮುಂದೆ ಬೆಳೆ ಬೆಳವಣಿಗೆ ಇದಿರ್ತದೆ ಅಂತೇಳಿ ಈ ಥರ ಮಾಡ್ತಾ ಇದ್ದೀರಿ. 330 ಗಿಡ ಇದೆ 3.25 ಎಕರೆ ಜಮೀನು. ನೀರು 1,500 ಅಡಿ ಕೊಡಿದ್ರು ಬೋರ್ವೆಲ್ ನೀರಿಲ್ಲ, ಎಲ್ಲ ಪೈಲೂರು ನೀರು ಬರ್ತಾ ಇರೋದು ಎಲ್ಲ ನಿಲ್ತಾ ಇದೆ. ನೀರು ಕೊರತೆ, ಕುಡಿಯೋಕ್ಕೆ ನೀರು ಕೊರತೆ ಆಗಿದೆ. ನೀರಿನ ವ್ಯವಸ್ಥೆ ಇಲ್ಲ, ನೀರು ಬರ್ತದ ನಾವೇನು ಬೆಳಿತೀರಿ ಅನ್ನೋ ಅವಕಾಶ ಏನೂ ಇಲ್ಲ, ನೀರದೇ ಇಲ್ಲ. ಮಳೆ 6 ತಿಂಗಳಿಗೋಸ್ಕರ ಈ ವರ್ಷದಲ್ಲಿ ಮಳೆನೇ ಇಲ್ಲ, ನೀರಿನ ಕೊರತೆ ಇಷ್ಟಾಗಿದೆ. ನೀರಿನ ಅರ್ಥದಲ್ಲಿ ಇವತ್ತು ಗಾಡಿ ಬರ್ತಾ ಇದೆ, ಗಾಡಿನಲ್ಲಿ ಈಗ 20 ಲೀಟ್ರು 25 ಲೀಟ್ರ್ ಕ್ಯಾನ್ ಇದೆ. ಕ್ಯಾನ್ನಲ್ಲಿ ತಗೊಂಬಂದು ನೀರು ದಿವಸ ಬೆಳಗ್ಗೆ ಸಾಯಂಕಾಲ ನಾವು ಬರಲೇಬೇಕಾಗ್ತದೆ, ತೋಟ ನೋಡಲೇಬೇಕಾದ ಬೆಳಗ್ಗೆ 6 ಗಂಟೆ ಇದ್ದರೆ ತೋಟದ ಕೆಲಸ ಹೋಗಲೇಬೇಕು ಅನ್ನಿಸ್ತದೆ. ಮನೆಯೊಳ ಕೆಲಸ ಎಲ್ಲ ತೋಟ ನೋಡಬೇಕು ಅಂತ ಆ ಇದರಲ್ಲಿ ಬಂದು ಸಾಯಂಕಾಲ 5-5:30 ಆದರೆ ತೋಟದಲ್ಲಿ ಬಂದು ನೀರು ತಂದು ಗಾಡಿನಾಗ ಬರಲೇ ಬರ್ತೀನಿ, ನೀರು ಕೊಡ್ತಾ ಇರ್ತೀನಿ ತಗೊಂಬಂದು. ನೀರು ವೇಸ್ಟ್ ನೀರು, ಇವಾಗ ನೀರು ಇವಾಗ ಸೊಪ್ಪು ತೊಳಿತೀರಿ ಮನೆ ಒರೆಸ್ತೀರಿ, ಆ ನೀರನ್ನೆಲ್ಲ ಆಚೆ ಹೊಡೆಯಲ್ಲ, ಆ ನೀರೆಲ್ಲ ಒಂದು ರಮ್ಗೆ ಹಾಕಿ ಇಡ್ತೀರಿ. ಆ ನೀರನ್ನ ತಗೊಂಬಂದು ಚರಂಡಿಗೆ ಹಾಕಿ ಹೊಡಿಬೇಕು ಅಂತೇಳಿ ನಮ್ಮ ತೋಟಕ್ಕೆ ಉಪಯೋಗ ಆಗಲಿ ತಗೊಂಬಂದು ಕೊಡ್ತಾ ಇದ್ದೀರಿ ಈ ಥರ. ಎಷ್ಟೇ ಕಷ್ಟ ಬಂದರೂ ಇಷ್ಟಪಟ್ಟು ವಿಭಿನ್ನ ಆಲೋಚನೆ ಮಾಡಿ ಕೆಲಸ ಮಾಡಿದರೆ ಪ್ರತಿಫಲ ಸಿಕ್ಕೇ ಸಿಗುತ್ತದೆ ಎನ್ನುವುದನ್ನು ರೈತ ಮುನಿಯಪ್ಪ ನಿರೂಪಿಸಿದ್ದಾರೆ.
चैनल के नीवु सब्सक्राइब आगिल्ल अंतंद्रे ईगले सब्सक्राइब आगि हागे इन्नु होस होस वीडियो ना नीवु नोडबेकंतंद्रे ई कूडले बेल बटन ना क्लिक माडि हागे ई वीडियो निमगे इष्ट आदल्लि लाइक माडि शेर माडि हागे कमेंट माडि।